ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಸಭೆಯಲ್ಲಿ ತುಂಬಾನೇ ಗದ್ದಲ ಉಂಟಾಗಿದೆ. ಈ ಸಭೆಯಲ್ಲಿ ನೂಕು ನುಗ್ಗಲು ಕಂಡುಬಂದಿದೆ. ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಮುರಿದು ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಂದಿ ಗಾಯಗೊಂಡಿರುವುದರ ಬಗ್ಗೆ ಕೂಡ ವರದಿಯಾಗಿದೆ. ಮಾಹಿತಿ ಪ್ರಕಾರ ಪಡಿಲ ಮಹಾದೇವ್ ಫಾಫುಮೌನಲ್ಲಿ ಆಯೋಜಿಸಲಾದ ಇಂಡಿಯಾ ಒಕ್ಕೂಟದ ರ್ಯಾಲಿಯಲ್ಲಿ ಎಸ್ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ವಿಧಾನಸಭೆ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನ ನೋಡೋದಕ್ಕೆ ಜನಸಾಗರವೇ ಅಲ್ಲಿ ನೆರೆದಿತ್ತು. ಬ್ಯಾರಿಕೇಡ್ಗಳನ್ನ ಮುರಿದು ಒಳಗೆ ಎಂಟ್ರಿ ಕೊಟ್ರು. ಕೆಲವು ಕಾರ್ಯಕರ್ತರು ವೇದಿಕೆ ಮೇಲೇನೆ ಬಂದ್ರು. ಇದಾದ ನಂತರ ರಾಹುಲ್ ಮತ್ತು ಅಖಿಲೇಶ್ ಕೋಪಗೊಂಡ್ರು. ಕಾರ್ಯಕರ್ತರ ಅನುಚಿತ ವರ್ತನೆಯಿಂದ ಕುಪಿತಗೊಂಡ ಇಬ್ಬರು ನಾಯಕರು ಏನೂ ಮಾತನಾಡಲಿಲ್ಲ. ಇಬ್ಬರು ನಾಯಕರು ವೇದಿಕೆಯಿಂದ ನಿರ್ಗಮಿಸಿದ್ರು. ಇಬ್ಬರು ನಾಯಕರು ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ತೆರಳಿದ್ರು. ಗಲಾಟೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಯಾವುದೇ ಭಾಷಣ ಮಾಡದೆ ಆ ಸ್ಥಳದಿಂದ ನಿರ್ಗಮಿಸಿದ್ರು. ಫುಲ್ಪುರ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಮತ್ತು ಅಖಿಲೇಶ್ ಜಂಟಿ ಸಾರ್ವಜನಿಕ ಸಭೆ ನಡೀಬೇಕಾಗಿತ್ತು. ಮಾಧ್ಯಮದವರ ಕ್ಯಾಮೆರಾ ಸ್ಟ್ಯಾಂಡ್ಗಳನ್ನು ಕೂಡ ಮುರಿದು ಹಾಕಿದ್ದಾರೆ. ಇದಕ್ಕೂ ಮುಂಚೆ ರಾಂಚಿಯ ಇಂಡಿಯಾ ಬ್ಲಾಕ್ನ ಸಭೆಯಲ್ಲಿ ಗಲಾಟೆ ನಡೆದಿತ್ತು. ಎರಡು ಗುಂಪುಗಳ ಕಾರ್ಯಕರ್ತರು ಪರಸ್ಪರ ಘರ್ಷಣೆ ಮತ್ತು ತೀವ್ರ ಮಾರಾಮಾರಿಯಲ್ಲಿ ತೊಡಗಿಕೊಂಡಿದ್ರು. ಈ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಎಸ್ಪಿ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಮುರಿದು ವೇದಿಕೆ ಏರೋದಕ್ಕೆ ಟ್ರೈ ಮಾಡಿದ್ರಿಂದ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಪಕ್ಷದ ಕಾರ್ಯಕರ್ತರು ಹಾಗೆ ಸಾರ್ವಜನಿಕರನ್ನ ಸಮಾಧಾನ ಪಡಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ನಂತರ ಇಬ್ಬರೂ ಅಲ್ಲೇ ಚರ್ಚೆ ನಡೆಸಿ ಸ್ಥಳದಿಂದ ನಿರ್ಗಮಿಸಿದ್ರು. ಉದ್ರೇಕಗೊಂಡ ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹಾಗೆ ಭದ್ರತಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಪ್ರಯಾಗ್ರಾಜ್ನ ಪಕ್ಷದ ಅಭ್ಯರ್ಥಿ ಉಜ್ವಲ್ ರಾಮನ್ ಸಿಂಗ್ಗೆ ಮತ ನೀಡುವಂತೆ ಮತದಾರರಿಗೆ ಮನವಿ ಮಾಡಿಕೊಂಡ್ರು. ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸಹಭಾಗಿತ್ವವನ್ನು ಬೆಂಬಲಿಸುವುದಕ್ಕೆ ಸಾವಿರಾರು ಕಾರ್ಯಕರ್ತರು ಇಲ್ಲಿದ್ದಾರೆ. ಮತಗಟ್ಟೆಗಳಲ್ಲಿ ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರ ವಿರುದ್ಧ ನಿಂತು ಇಲ್ಲಿನ ಅಭ್ಯರ್ಥಿಯನ್ನ 5 ಲಕ್ಷ ಮತಗಳಿಂದ ಗೆಲ್ಲಿಸುವಂತೆ ನಿಮಗೆ ಮನವಿ ಮಾಡಿಕೊಳ್ತೀನಿ. ಇಲ್ಲಿ ನಮ್ಮ ಅಭ್ಯರ್ಥಿ ಉಜ್ವಲ್ ರಮಣ್ ಸಿಂಗ್ ಇದ್ದಾರೆ, ಅವರನ್ನ ಭಾರೀ ಬಹುಮತದಿಂದ ಗೆಲ್ಲಿಸಿ ಅಂತ ಇದೇ ವೇಳೆ ರಾಹುಲ್ ಗಾಂಧಿ ಮನವಿ ಕೂಡ ಮಾಡಿಕೊಂಡ್ರು. एक लाख रुपए साल के आपने नोट किया कि मोदी जी खटाखट बोलने शुरू कर दिए. ये आपके खटाखट के बाद वो रटारन खटाखट कर रहे हैं. अच्छा आप एक बात बताइए, मुझे क्यूरियोसिटी है थोड़ा, आप अपने पापा के बारे में मुझे बताइए जी. मुलायम सिंह यादव जी के बारे में बताइए, आपकी आपने उनसे क्या सीखा? नेताजी और उनके साथ के लोग तो जमीनी राजनीति करते रहे, हालांकि नेताजी कुश्ती पहलवान और गांव के थे. आप करते हो कुश्ती? नहीं, मैं कुश्ती नहीं कर पाया जीवन में, क्योंकि मैं मिलिट्री स्कूल में चला गया तो कुश्ती नहीं कर पाया. लेकिन नेताजी इसीलिए धरती पुत्र बोले गए कि वो जमीन की बात को समझते थे. राहुल गांधी जनप्रियते हेच्चाग्तिदेया अन्नो प्रश्ने मूडुत्ते. याकंद्रे बीजेपी विरुद्ध होराट माडोदक्के कांग्रेस कष्ट पडुत्तिदे अन्नोदु एल्लरिगू तिळिदिरो विचारने. ಕಾಂಗ್ರೆಸ್ ಅಸ್ತಿತ್ವವೇ ಇರೋದಿಲ್ಲ ಅನ್ನೋ ಹೊತ್ತಿನಲ್ಲಿ ಭಾರತ್ ಜೋಡೋ ಯಾತ್ರೆ ಮೂಲಕ ರಾಹುಲ್ ಗಾಂಧಿ ದೇಶಾದ್ಯಂತ ಸಂಚರಿಸಿ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿದ್ರು. ಕಾಂಗ್ರೆಸ್ ಕಥೆ ಮುಗೀತು ಅಂತ ಹೇಳ್ತಿರುವಾಗಲೇ ಕರ್ನಾಟಕ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಇದು ಪಕ್ಷಕ್ಕೆ ಮತ್ತಷ್ಟು ಬಲ ತಂದುಕೊಡ್ತು. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಹೆಸರಿನಲ್ಲಿ ವಿಪಕ್ಷಗಳು ಒಂದಾಗಿದ್ದು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಹೋರಾಟ ಮಾಡ್ತಿವೆ. ಅದಕ್ಕೆ ತಕ್ಕ ಹಾಗೆ ಈಗ ರಾಹುಲ್ ಗಾಂಧಿ ಹೋದ ಕಡೆಯೆಲ್ಲ ಹೆಚ್ಚಿನ ಜನ ಸೇರ್ತಾ ಇರೋದು ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿದೆ. ಉತ್ತರ ಪ್ರದೇಶದಲ್ಲಿ ನೆರೆದ ಜನಸ್ತೋಮ ನೋಡಿದ್ರೆ ಬಿಜೆಪಿಗೂ ಕೂಡ ಸಣ್ಣ ಆತಂಕ ಉಂಟಾಗೋದು ಸುಳ್ಳಲ್ಲ. ಈ ಸಲ 400ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲೋ ಕನಸು ಕಾಣ್ತಾ ಇದ್ದ ಬಿಜೆಪಿಗೆ ಅದು ಸುಲಭ ಅಲ್ಲ ಅಂತ ನಿಧಾನವಾಗಿ ಅರಿವಾಗ್ತಿದೆ.
ಭಾಷಣದಲ್ಲಿ ಮೋದಿ 400 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು, ಅದು ಸಾಧ್ಯವಾಗೋದು ಕಷ್ಟ ಅನ್ನೋದು ಅವರಿಗೂ ಗೊತ್ತಿದೆ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಯ್ತಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ನರೇಂದ್ರ ಮೋದಿ ಅವರ ಅಬ್ಬರದ ಭಾಷಣ ಪ್ರಚಾರದ ನಡುವೆಯೂ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿದೆ. ಉತ್ತರ ಭಾರತದಲ್ಲಿ ಮೋದಿ ಜನಪ್ರಿಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಮ್ಮಿ ಆಗಿಲ್ಲವಾದರೂ ದಕ್ಷಿಣ ಭಾರತದಲ್ಲಿ ಮೋದಿ ಮ್ಯಾಜಿಕ್ ನಡೀತಾ ಇಲ್ಲ ಅನ್ನೋದು ಕೂಡ ಒಪ್ಪಿಕೊಳ್ಬೇಕಾಗಿರೋ ಸತ್ಯ. 2014-2019 ಲೋಕಸಭಾ ಚುನಾವಣೆಯಂತೆ ಬಿಜೆಪಿಗೆ ಈ ಸಲ ಗೆಲುವು ಸುಲಭವಾಗಿ ಸಿಗೋದಿಲ್ಲ ಅನ್ನೋದಂತೂ ಸತ್ಯ. ಆದರೂ ಮತದಾರ ಕೊನೆ ಕ್ಷಣದ ತನಕ ಗುಟ್ಟು ಬಿಟ್ಕೊಟ್ಟಿಲ್ಲ. ಜೂನ್ 4 ದೇಶದ ಜನರ ಒಲವು ಯಾರ ಕಡೆಗೆ ಇದೆ ಅನ್ನೋದು ಗೊತ್ತಾಗುತ್ತೆ. ₹1,00,000 आपने नोट किया कि मोदी जी खटाखट बोलने शुरू कर दिए. ये आपके खटाखट के बाद वो रटारन खटाखट कर रहे हैं. अच्छा आप एक बात बताइए, मुझे क्यूरियोसिटी है थोड़ा, आप अपने पापा के बारे में मुझे बताइए जी. मुलायम सिंह यादव जी के बारे में बताइए, आपकी आपने उनसे क्या सीखा? नेताजी और उनके साथ के लोग तो जमीनी राजनीति करते रहे, हालांकि नेताजी कुश्ती पहलवान और गांव के थे. आप करते हो कुश्ती? नहीं, मैं कुश्ती नहीं कर पाया जीवन में, क्योंकि मैं मिलिट्री स्कूल में चला गया तो कुश्ती नहीं कर पाया. लेकिन नेताजी इसीलिए धरती पुत्र बोले गए कि वो जमीन की बात को समझते थे. धरती पर जो लोग हैं उनकी क्या भावना है उसको लेकर के वो आगे बढ़ाना चाहते थे. और आपका इस क्षेत्र से और इस शहर से आज का लगाव नहीं है, न जाने कितने सालों पुराना लगाव है. जो इमोशनल कनेक्ट आपका इस शहर और शहर से है वो शायद और किसी राजनीतिक परिवार का नहीं होगा. तो नेताजी से उनका हार्डवर्क और अपने लक्ष्य के लिए लगातार काम करते रहना, जो गैर बराबरी की लड़ाई डॉक्टर राम मनोहर लोहिया यहीं लड़े थे, हालांकि हमारी आपकी विचारधारा की यहाँ टकराव रहा, लेकिन हमारे व्यक्तिगत या जो सिद्धांत में कभी समझौता नहीं हुआ, सिद्धांत को लेकर के हमने आपके साथ खड़े हुए और कई बार खड़े हुए. और आपकी भी पार्टी सिद्धांत से बहुत करीब रही समाजवादियों के. बट मुझे लगता है कि अब एक नई तरीके की पार्टनरशिप बन रही है, क्योंकि जो इस बार हमारा कोऑपरेशन है शायद पहले ऐसा कोऑपरेशन नहीं हुआ, मतलब बिल्कुल सब जुड़ गए. सबसे अच्छा ये है कि जितना उन्होंने कहा दो लड़कों की जोड़ी, उतना युवा आपसे हमसे इंडिया गठबंधन से और जुड़ गया. तो ये नेचुरल अलायंस है, और नेचुरल अलायंस इसलिए लोग महसूस कर रहे हैं कि वो चाहते हैं कि नौकरी और रोजगार मिले, नौकरी और रोजगार मिले. तो ये बड़ी भावना है कि हमसे आपसे ये यूथ कनेक्ट कर रहा है. सबसे बड़ी बात, महंगाई की चोट सबसे ज्यादा इन लड़कों को लगती है. हमारी थिंकिंग है और आपकी भी है कि ये जो 22-25 लोगों को नरेंद्र मोदी जी ने पूरा का पूरा धन पकड़ा है, उसको ठीक करने के लिए जो हमारे युवा हैं, माताएं बहनें हैं, उनको डायरेक्ट बैंक अकाउंट में पैसा देना. देखिए, ये जो लोगों के पास पैसा पहुंचने से जो अर्थव्यवस्था को लाभ मिलेगा, मैं समझता हूं इनका भाग्य बनेगा और देश की अर्थव्यवस्था ही बेहतर होगी. ये जरूरी स्कीम है कि इनके अकाउंट में पैसा पहुंचे, इससे थोड़ा बहुत जीवन स्तर इनका भी अच्छा हो. नरेंद्र मोदी जी डिबेट से क्यों लड़ते हैं? क्योंकि वो सच का सामना नहीं करना चाहते, पूरा उनका झूठ का गुब्बारा है. वो बीजेपी और बीजेपी के लोग मन मर्जी से चलते हैं, अपनी मर्जी से चलते हैं, और उनको लगता है कि डिस्कशन की कोई जरूरत नहीं है क्योंकि वो सब कुछ जानते हैं. डेमोक्रेसी में जितना डिस्कशन होगा, जितने विचार एक दूसरे को हम सुनेंगे और एक दूसरे पे भरोसा करेंगे, उतना हमारा लोकतंत्र मजबूत होगा. ये बीजेपी के लोगों ने न केवल हमारी जान को खतरा पैदा किया है, बल्कि लोकतंत्र को भी और संविधान को भी खतरा पैदा कर रहे हैं.